ಚೆನ್ನಾಗಿದೆ. ಸರಿ ಬಾ, ಪಾಪ ಬರ್ಲಿಲ್ವಾ? ನಾನೇನ್ ನೋಡ್ಬೇಕು ಅನ್ಸ್ತು ಕಣೆ, ಅದಕ್ಕೆ ಬಂದೆ. ಅಪ್ಪು ಅಪ್ಪು ಕಾಲೇಜ್ಗೆ ಹೋದ ಕಣೆ. ಏನ್ ಸಮಾಚಾರ, ಹೇಗಿದ್ಯಾ? ಚೆನ್ನಾಗಿ. ಓ ಅತ್ತೆ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಪ್ಪ. ಇಲ್ಲಿ ಇರ್ಲಿ, ಕೂರಿ ಕೂರಿ ಕೂರಿ. ಯಾವಾಗ ಬಂದ್ರಿ? ಈಗ ಬಂದೆ ಕಣಪ್ಪ. ಚೆನ್ನಾಗಿದ್ದೀರ? ಚೆನ್ನಾಗಿ. ಜರ್ನಿ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು ಕಣಪ್ಪ. ಮತ್ತೆ ಮನೇಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಕುಡಿಯಕ್ಕೆ ಏನಾದ್ರೂ ಕೊಟ್ಟವ? ಕೊಡ್ತೀನಿ, ಇವಾಗಷ್ಟೇ ಅಲ್ವಾ ಮಾತಾಡ್ತಾ ಇದ್ವಿ. ಕುಡಿಯಕ್ಕೆ ಏನಾದ್ರು ತಗೊಂತೀಯಮ್ಮ? ಇಲ್ಲ, ಹಂಗೇನು ಬೇಡ. ಇಲ್ಲ ತಗೊಳ್ಳಿ, ಏನಾದ್ರು ಕಾಫಿ ಟೀ. ಇಲ್ಲ ಇಲ್ಲ, ಏನು ಬೇಡ. ಕಾಫಿ ಬೇಡಮ್ಮ, ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ. ಸರಿ ಸರಿ ಬೇಡ. ಮತ್ತೆ ಏನ್ ಸಮಾಚಾರ? ಅಲ್ಲ ಒಂಚೂರು ತಗೊಂಬೋದಾಗಿತ್ತಲ್ಲ ಕಾಫಿ. ಇಲ್ಲ, ಏನು ಬೇಡ. ಯಾಕ್ರಿ ನಿಮಗ್ ಕಾಫಿ ಬೇಕಂದ್ರೆ ಡೈರೆಕ್ಟ್ ಆಗಿ ಕೇಳಿ, ಅದ್ ಯಾಕೆ ಇಂಡೈರೆಕ್ಟ್ ಆಗಿ ಕೇಳ್ತಾರ? ಅವ್ರಿಗೆ ಬೇಕಾದ್ರೆ ಕಾಫಿ ಮಾಡ್ಕೊಡೋಗು. ಅಲ್ಲ ಅಯ್ಯೋ, ನಾನು ಕುಡಿಬೇಕು ಒಬ್ಬನೇ ಅಂತಂದಿದ್ರೆ ಅವ್ ಹೋಟ್ಲಿಗೂ ಕುಡಿತಿದ್ದೆ. ಇಲ್ಲ ಅತ್ತೆ. ಓಕೆ ಓಕೆ, ಯು ಕ್ಯಾನ್ ಏನು ಕ್ಯಾರಿ ಆನ್ ಕ್ಯಾರಿ. ಸುಮ್ಮನೆ ಇರಮ್ಮ, ನೀನು ಯಾವಾಗಲೂ ಒಂದ್ಸಲ ಬರ್ತೀಯ, ಅವ್ರಿಗಂದ್ರೆ ದಿನ ನಾನು ಮಾಡ್ಕೊಡಲ್ವಾ? ಮತ್ತೆ ಇವರೆಲ್ಲ ಹೆಂಗವ್ರೆ, ಉಮಾಂಟಿ ದರ್ಶಿನಿ, ಮದುವೆ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿದೆಯಂತ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಕಣಮ್ಮ, ಅವ್ರದ್ದು ಎಲ್ಲ ನಡೀತಾ ಇದೆ. ಮತ್ತೆ ಮಧು ಅಕ್ಕ ಅಪ್ಪು ಮಾತ್ರ, ಅಪ್ಪು ಮತ್ತೆ ಅಪ್ಪ ಬಂದ್ರೆ ಚೆನ್ನಾಗಿರ್ತಿತ್ತೇನೋ ಸ್ವಲ್ಪ. ಇಲ್ಲಮ್ಮ, ಪಪ್ಪ ಲೇಟ್ ಆಗಿ ಬರ್ತಾ ಇದಾರೆ ಇತ್ತೀಚೆಗೆ, ಸ್ವಲ್ಪ ಕೆಲಸ ಡ್ಯೂಟಿ ಜಾಸ್ತಿ. ಅಪ್ಪನು ಅಷ್ಟೇ ಫುಟ್ಬಾಲ್ ಸೇರ್ಕೊಂಬಿಟ್ಟಿದ್ದಾನೆ. ಫುಟ್ಬಾಲ್ ಫುಟ್ಬಾಲ್ ಅಂತ ಅವನು ಲೇಟ್ ಆಗಿ ಬರ್ತಾನೆ. ಅವನ್ ಬಿಡು, ಫುಟ್ಬಾಲ್ ಮಾತ್ರ ಬಿಡಲ್ಲ. ಇಲ್ಲ ಹಂಗೆ ಅದು ಅದೇ ಅದೇ ಹೇಗಾಯ್ತು, ಇದೀಗಿತ್ತು ಇದೀಗಿತ್ತು, ಇದೆಲ್ಲ ತಗೊಂಡ್ರಿ ಅಂತ. ಈಗ ದರ್ಶಿನಿ ಮದ್ವೆ ಅಲ್ವಾ, ಹಂಗಾಗಿ ಟಿಪ್ಸ್ಗಳೆಲ್ಲ ಕೇಳ್ತಾ ಇರ್ತಾರೆ ನನ್ನನ್ನ, ಅದೇ ಇದೆಂಗೆ ಅವಾಗ ತಗೊಂಡು ತುಂಬಾ ಚೆನ್ನಾಗಿತ್ತು ಅಂತ ಖುಷಿ ಆಗುತ್ತೆ. ಹೌದಾ? ಡ್ರೆಸ್ ಎಲ್ಲ ತಗೊಳ್ಬೇಕಲ್ವಾ, ಸೊ ಅದಕ್ಕೆ ನಾನು ಡ್ರೆಸ್ ಎಲ್ಲ ಏನು ತಗೊಳ್ಳೋದು ಬೇಡ, ಇಷ್ಟೊಂದು ಡ್ರೆಸ್ಸಸ್ ಎಲ್ಲ ಹಳದಿದೆಲ್ಲ ಇತ್ತಲ್ವಾ, ಅದನ್ನೇ ಹಾಕೊಳ್ಳೋಣ ಅಂತ ಅನ್ಕೊಂಡೆ. ಮತ್ತೆ ಇನ್ನೇನು ಮಾಡೋದು ಅಂತ ಅನ್ಕೊಂಡು, ಸರಿ ಅದೆಲ್ಲ ಬಿಡು, ಇದೇನಾಯ್ತು? ಏನು ಹೇಳು? ಅದೇ ಅದು ಅಂತ ಅದಿಲ್ಲ ಕಣೆ, ಅದು ಹಂಗೇನು ನಡೀತಾ ಇದೆ ಒಂಚೂರು. ರೀ ನೀವೇನ್ರಿ ಹೆಂಗಸ್ರು ಮಾತಾಡೋವಾಗ ಮಧ್ಯದಲ್ಲಿ ಕುತ್ಕೊಂಡಿದ್ದೀರಾ? ನೋಡಿದೆ ಕಣೆ ಈ ತರದ್ದು, ಅವಾಗ ನಾನು ನೆನಪಾಯ್ತು ತಗೊಳ್ಳೋಣ ಅನ್ಕೊಂಡೆ. ಮತ್ತೆ ನೀನೇನಾರ ಅಂತ ಸ್ವಲ್ಪ ಒಂಚೂರು ಬಿಸಿನೀರು ಕಾಯಿಸ್ಕೊಳ್ತೀಯ? ನೀವೇ ಈ ಮನೆ ಗೆಸ್ಟ್ ತರ ಆಡ್ತಾ ಇದ್ರಲ್ರಿ, ನಿಮ್ ಮನೆ ತಾನೇ ಇದು, ಒಂದ್ ಗ್ಲಾಸ್ ನೀರ್ ತಗೊಂಡು ಎದ್ದು ನಾನು ಕಾಯಿಸ್ಕೊಡ್ಲ? ಅಮ್ಮ ಬೇಡ ರೀ, ಪ್ಲೀಸ್ ರೀ, ನೀವೇ ಕುಡೀರಿ. ಎದ್ದೋಗಮ್ಮ, ಹಂಗೆಲ್ಲ ಮಾತಾಡ್ತಾರ? ನೋಡಿ ಈ ಡಿಸೈನ್ ಇದೆಯಲ್ಲ, ಈ ಡಿಸೈನು ಅಲ್ಲಿ ಇದು ಹೈದರಾಬಾದ್ ಡಿಸೈನ್ ಅಂತಿದ್ದಂಗೆ ಆಡ್ತಿದ್ ಮಾತೇ ಮರ್ತೋದ್ರಲ್ಲ. ಏನಂತ ಹೇಳಿದೆ ಅವ್ರಿಗೆ? ಯಾರಿಗೆ? ಅವ್ರಿಗೆ ಇದು ಬೇಕು, ಇದೇ ತರ ನನಗೊಂದು ಪೆಂಡೆಂಟ್ ಮಾಡ್ಕೊಡು ಅಂತ ಹೇಳಿದ್ದೀನಿ. ಮಾಡ್ಕೊಂಡ್ ಬೇಜಾರು ಮಾಡ್ಕೊಂಬಿಡ. ಏನ್ ಹೇಳ್ರಿ? ಐ ಥಿಂಕ್ ಅದೇನ್ ನೋಡೋಗಮ್ಮ, ಅವ್ರದ್ದು ಅರ್ಜೆಂಟಾ? ಏಯ್ ಅವ್ರದ್ದು ಊಟ ನೋಡೋಗಮ್ಮ, ಅಲ್ಲಿ ಎದ್ದೋಗಿ ಹಂಗೆಲ್ಲ ಅಂತಾರ? ಎದ್ದೋಗಮ್ಮ ಏನ್ ಮಾಡ್ತಾ ಇದ್ದೀರಾ? ಒಂಚೂರಾದ್ರೂ ಕಾಮನ್ ಸೆನ್ಸ್ ಇರ್ಬೇಕಲ್ವಾ? ಬಂದು
ಏನಿವೆಲ್ಲ ನೊಣ ಉಣೆ ಒಂಚೂರು ಪ್ರೈವಸಿ ಮಾತಾಡೋದಕ್ಕೆ ನೀವು ಹಂಗೆಲ್ಲ ಅನ್ಬಾರ್ದಮ್ಮ ಸುಮ್ಮನಿರು ಅಂತಾರೆ ಕೇಳು ಆಮೇಲೆ ಗೊತ್ತ ಮಮ್ಮಿ ಆಯ್ತು ಏನು ನಾವಿಬ್ರು ಮಾತಾಡ್ಬಾರ್ದು ಅಲ್ವಾ ಇಲ್ಲ ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಅಂತ ಹೇಳಕ್ ಬಂತೆ ಫಸ್ಟ್ ಓಕೆ ಬಾಯ್ ಅಮ್ಮ ನಾನು ಹೋಗಿ ಬರ್ತೀನಿ ಬಾಯ್ ಬಾಯ್ ಏ ಸುಮ್ಮನೆ ಯಾವಾಗಲೂ ಜೊತೆಲೇ ಇರ್ತಿರ್ತಾನೆ ಮತ್ತೆ ಏನು ಗೊತ್ತಾ ಆಮೇಲೆ ಸರಿ ಅಂತ ಅನ್ಬಿಟ್ಟು ಸಾರೆಲ್ಲ ಮಾಡ್ಬಿಡಿ ಮಚ್ 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 ಲೇಟರ್ ಯಾವ ಥರ ಬೇಕು ಜೀವನ ಏನಂದ್ರೆ ಒಂದು ಚಿಕ್ಕದು ಇದರ ಥರ ಇರಬೇಕು ಪೆಂಡೆಂಟ್ ಥರ ಅದು ಪೆಂಡೆಂಟ್ ಒಳಗಡೆ ಒಂಥರ ಬಂದ್ಬಿಟ್ಟು ಇಲ್ಲಿ 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 ಗುಣಗುಣ ಥರ ಇರಬೇಕು ಯಾವಾಗಲೂ ಹಿಂಗೆ ಡಿಸೈನ್ ಹೇಳ್ತೀಯ ಮೌಲ್ಯ ನೀನು ಮಮ್ಮಿ ಅದು ಚೆನ್ನಾಗಿರುತ್ತೆ ಏನ್ರಿ ಏನೇನೋ ನಂಗೆ ಒಂಚೂರು ಹೋಗ್ರಿ ಇಲ್ಲ ಇದು ನೀವು ಒಂಚೂರು ನನ್ನ ಮಾತು ಕೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಏನಮ್ಮ ಅದೇನು ಅಲ್ಲಿ ಏನಿಲ್ಲ ನಾನು ಚಾರ್ಜರ್ ಮೇಲೆ ಕೂತಿದ್ದೀರಾ ಅಮ್ಮ ಚಾರ್ಜರ್ ಕೊಟ್ಟು ಇವಾಗ ಚಾರ್ಜರ್ ಅಷ್ಟೊಂದು ಅರ್ಜೆಂಟಾಗಿ ಈ ಚಾರ್ಜರ್ ಹಾಕ್ಕೊಂಡು ಏನು ಮಾಡಬೇಕಿತ್ತು ಇಲ್ಲ ಚಾರ್ಜ್ ಇಟ್ಬಿಟ್ಟು ನಾನು ಬೆಳಿಗ್ಗೆ ಆಫೀಸ್ಗೆ ಹೋಗಬೇಕು ಚಾರ್ಜ್ ಇಟ್ಬಿಟ್ಟು ಅವ್ನು ಮಲ್ಕೊಂಬಿಡ್ತೀನಿ ನಾನು ಏನು ಇಷ್ಟು ಬೇಗ ಏನಕ್ಕೆ ಮಲ್ಕೊತೀರ ಇವತ್ತು ಏನೋ ಇಷ್ಟು ಬೇಗನ ಬೆಳಿಗ್ಗೆ 11:00 ಬಂದವರು ಮಧ್ಯಾಹ್ನ ಊಟ ಕೇಳಿದೆ ಏನು ಕೇಳಕ್ಕೆ ಬಂದ್ರು ಇಲ್ಲ ಅಂತ ಮಾತಾಡಿ ಕಳಿಸ್ಬಿಟ್ಟು ನಾನು ಆಚೆ ಕಡೆ ಹೋಗಿ ಮಧ್ಯಾಹ್ನ ಊಟ ಮಾಡಿ ಒಂದು ಪಿಕ್ಚರ್ ನೋಡಿಕೊಂಡು ರಾತ್ರಿ ಊಟ ಮಾಡಿ ಹೀಗೆ ಬಂದು ಮಲ್ಕೊಂತ ಇದ್ರೆ ಈಗಲೂ ನೀವು ಒಂದು ಚಾರ್ಜರ್ ಕೊಡ್ಕೊ ಹಿಂಗೆ ಆಡ್ತಿರಲ್ಲ ಆಹಾ ನೀವು ಇದ್ದೀರಲ್ಲ ನೀವು ಹೆಸರು ರಾತ್ರಿ 10:00 ಇನ್ನೂ ಬರೀ 10:00 ಅಲ್ಲ ಕಂಟಿನ್ಯೂ ಮಾಡಿ ನೋ